ಮಂಗಳೂರಿನ ಬೀಚ್ಗಳಲ್ಲಿ ನಡೆಸಿದ ತಡರಾತ್ರಿ ಕಾರ್ಯಾಚರಣೆಯ ವಿರುದ್ಧ ಅಪಸ್ವರಗಳು ಕೇಳಿಬಂದಿದ್ದವು ಆದರೆ ಅಂತಹ ಆಕ್ಷೇಪಗಳಿಗೆ ಸ್ಪಷ್ಟನೆ ನೀಡುತ್ತೇವೆಯೇ ಹೊರತು ಕಾರ್ಯಾಚರಣೆ ಸ್ಥಗಿತಗೊಳಿಸುವ ಪ್ರಶ್ನೆಯೇ ಇಲ್ಲ ಅಂತ ನೂತನ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು ತಿಳಿಸಿದರು ಮಂಗಳೂರಿನಲ್ಲಿ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಅವರು ರಾತ್ರಿ ಹೊತ್ತಲ್ಲಿ ಸಾರ್ವಜನಿಕ ಸ್ಥಳವಾಗಿರುವ ಬೀಚ್ಗಳಲ್ಲಿ ಮದ್ಯಪಾನ ಮಾಡುವುದು ಮತ್ತು ಯುವಕ ಯುವತಿಯರು ತಡರಾತ್ರಿಯಲ್ಲಿ ಒಬ್ಬೊಬ್ಬರಾಗಿ ಕುಳಿತುಕೊಳ್ಳುವುದು ಎಷ್ಟು ಸರಿ ಯುವಕ ಯುವತಿಯರು ಒಬ್ಬೊಬ್ಬರಾಗಿ ಬೀಚ್ಗಳಲ್ಲಿ ಕೂತ ಸಂದರ್ಭ ಅವರಿಗೆ ಕಿಡಿಗೇಡಿಗಳಿಂದ ತೊಂದರೆಯಾದರೆ ಇಡೀ ಮಂಗಳೂರು ತಲೆ ತಗ್ಗಿಸುವ ಘಟನೆ ನಡೆದರೆ ಅದಕ್ಕೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು ಅಲ್ಲದೆ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಎನ್ನುವ ಉದ್ದೇಶದಿಂದಷ್ಟೇ ಬೀಚ್ಗಳಲ್ಲಿ ತಡರಾತ್ರಿ ಕಾರ್ಯಾಚರಣೆ ಕೈಗೊಂಡಿದ್ದೇವೆ ಎಂದರು ಇನ್ನು ಪೊಲೀಸರ ಮೇಲೆ ಹಲ್ಲೆ ನಡೆಸುವ ಯಾವುದೇ ಕಿಡಿಗೇಡಿಗಳಿದ್ದರೂ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು ರಾತ್ರಿ 9:30 ಸಮಯದಲ್ಲಿ 10 ಗಂಟೆ ಸಮಯದಲ್ಲಿ ಬೀಚ್ಗಳಲ್ಲಿ ಮದ್ಯಪಾನ ಮಾಡ್ಕೊಂಡಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅಲ್ಲಿ ಧೂಮಪಾನ ಮಾಡ್ಕೊಂಡು ಅಲ್ಲಿ ಕೇಕೆ ಹೊಡ್ಕೊಂಡು ಗಾಡಿಗಳಲ್ಲಿ ಜೋರ್ ಮ್ಯೂಸಿಕ್ ಹಾಕೊಂಡು ಅದು ಸರಿಯಲ್ಲ ಅನ್ನುವಂಥದ್ದು ಮತ್ತು ಆ ಸಂದರ್ಭದಲ್ಲಿ ಇಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೆಲ ಯುವಕ ಯುವತಿಯರು ಬೀಚ್ಗಳಲ್ಲಿ ಸುಮಾರು 1-1.5 ಕಿಲೋಮೀಟರ್ ಒಳಗಡೆ ಅಂದರೆ ಮೇನ್ ಎಕ್ಸೆಸ್ ರೋಡ್ ಏನಿರುತ್ತೆ ಅಲ್ಲಿಂದ 1-1.5 ಕಿಲೋಮೀಟರ್ ಒಳಗಡೆ ಒಬ್ಬೊಬ್ಬರೇ ಇಬ್ಬಿಬ್ಬರೇ ಕೂತ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲೇನಾದರೂ ಅವ್ರಿಗೆ ಸೋಮೇಶ್ವರ ಬೀಚಲ್ಲಿ ಒಂದು ಡ್ರೈವ್ ಮಾಡಿದ್ವಿ ಆ ಡ್ರೈವ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ಗಾಡಿಗಳಲ್ಲಿ ಮದ್ಯಪಾನ ಮಾಡ್ತಾಯಿದ್ರು ಕೆಲವು ಗಾಂಜಾ ಕೇಸ್ಗಳಲ್ಲಿ ದಾಖಲಾಯಿತು ಅಂಥವ್ರು ಸುಮಾರು ಒಂದು 15-20 ಜನ ನಾವು ವಶಕ್ಕೆ ತೊಗೊಂಡಿದ್ವಿ ಆ ಸಂದರ್ಭದಲ್ಲಿ ಅಲ್ಲಿ ಕೆಲ ಯುವಕ ಯುವತಿಯರು ಒಬ್ಬೊಬ್ಬರೇ ಕೂತ್ಕೊಂಡು ಒಂದು 1/2 ಕಿಲೋಮೀಟರ್ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಬೀಚಲ್ಲೇ ಕೂತ್ಕೊಂಡು 8:30 ಗಂಟೆ ಸಮಯದಲ್ಲಿ ಅಲ್ಲೇನಾದರೂ ಅಕಸ್ಮಾತ್ತು ಯಾರಾದರೂ ಕಿಡಿಗೇಡಿಗಳಿಂದ ಅವ್ರಿಗೆ ತೊಂದರೆ ಆದರೆ ಅದು ಇಡೀ ಮಂಗಳೂರೇ ತಲೆ ತಗ್ಸುವಂಥ ಕೆಲಸ ಆಗುತ್ತೆ ಸೊ ಆ ಥರದ ಘಟನೆಗಳು ನಡೀಬಾರ್ದು ಯಾರಲ್ಲಿ ಬೀಚ್ಗಳಲ್ಲಿ ನ್ಯೂಸೆನ್ಸ್ ಮಾಡಲಿಕ್ಕೆ ಅಥವಾ ಮದ್ಯಪಾನ ಮಾಡಲಿಕ್ಕೆ ಗಾಂಜಾ ಸೇವನೆ ಮಾಡಲಿಕ್ಕೆ ಬರ್ತಾರೆ ಅಂಥವ್ರ ವಿರುದ್ಧ ನಾವು ಕಾರ್ಯಾಚರಣೆ ಮಾಡಬೇಕು ಅನ್ನುವಂಥ ಒಂದು ಸ್ಪಷ್ಟ ಸೂಚನೆಗಳನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ